ಹಲೋ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಗೈಸ್ ಆನ್ ವೀಲ್ಸ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ಎಪಿಸೋಡ್ನಲ್ಲಿ ಬೆಳ್ತಂಗಡಿ ತಾಲೂಕಿನ ಉಜ್ಜಿರೆಯ ಸಮೀಪದ ಮತ್ತೊಬ್ಬ ಸಾಧಕನನ್ನು ನಿಮ್ಮ ಮುಂದೆ ಪರಿಚಯಿಸ್ತಾ ಇದ್ದೇವೆ. ಇವರ ಹೆಸರು ಸತ್ಯನಾರಾಯಣ್ ಭಟ್ ಅಂತ. ಉಜ್ಜಿರೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೃಷಿ ಕೂಡ ಮಾಡ್ತಾ ಇದ್ದಾರೆ. ಆ ಕೃಷಿಗೆ ನೀರು ಬೇಕು ಅಂತ ಹೇಳೋದಕ್ಕಾಗಿ ಅವರೊಂದು ಕೆರೆ ತೋಡ್ತಾರೆ, ಅಥವಾ ನೀರು ಸಂಗ್ರಹ ಮಾಡಲಿಕ್ಕೆ ಒಂದು ಹೊಸ ಒಂದು ವಿಧಾನವನ್ನು ಅವರು ಹುಡುಕಿದ್ದಾರೆ. ಆ ವಿಧಾನದಲ್ಲಿ ಅವರು ನೀರು ಸಂಗ್ರಹ ಮಾಡಿದ ನಂತರ ಆ ನೀರು ಸಂಗ್ರಹದಲ್ಲಿ ಅವರೊಂದು ಹೊಸ ಒಂದು ಕೃಷಿ ಮಾಡಿದ್ದಾರೆ. ಆ ಕೃಷಿ ಏನು ಮತ್ತು ಅದನ್ನು ಹೇಗೆ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಈ ವಾರದ ವಿಶೇಷ. ಅದನ್ನು ನೀವೇ ನೋಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹ ನೀಡಿ. ನಮಸ್ತೆ, ನಾನು ಸತ್ಯನಾರಾಯಣ್ ಭಟ್, SDM ಇಂಜಿನಿಯರಿಂಗ್ ಕಾಲೇಜಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. 2007 ನಾವು ಉಜಿರೆಗೆ ಬಂದಾಗ ನಾವು ಇಲ್ಲಿ ಜಾಗ ತಗೊಂಡು, ಈ ಜಾಗದಲ್ಲಿ ಒಂದು ವಿಶೇಷತೆ ಏನಂತ ಹೇಳಿದರೆ ಸ್ವಲ್ಪ ಈ ಹೊಯ್ಗೆ ಮಿಶ್ರಿತ ಮಣ್ಣು. ಅದರಿಂದಾಗಿ ನಮಗೆ ನೀರು ಕೂಡ ತುಂಬ ಮೇಲ್ಪದರಲ್ಲಿ ಜಾಸ್ತಿ ನೀರುಂಟು. ಉದ್ದೇಶ ಏನಂತ ಹೇಳಿದರೆ ನಮಗೆ ಸಾಧಾರಣ ಫೆಬ್ರವರಿವರೆಗೆ ಈ ಜಾಗದಲ್ಲಿ ಹರಿಯುವ ನೀರು. ಒಂದು ಮಳೆಗಾಲದಲ್ಲಿ ಸಮಸ್ಯೆ ಏನಂದರೆ ಯಾವಾಗ ನೋಡಿದರೂ ನೀರೇ ನೀರು. ಬೇಸಿಗೆಯಲ್ಲಿ ಸಮಸ್ಯೆ ಏನಂದರೆ ನೀರು ಇದರಲ್ಲಿ ಇಂಗುದಿಲ್ಲ, ನೀರೆಲ್ಲ ಹರಿದು ಹೋಗುವಂಥದ್ದು. ಸೊ ಸಾಧಾರಣ ಮಾರ್ಚ್ವರೆಗೆ ನಮಗೆ ಇಲ್ಲಿ ಹರಿದು ಹೋಗುವ ನೀರು ಇರ್ತದೆ. 15 ಆಗುವಾಗ ನೀರು ಬೇಗ ಡ್ರೈನ್ ಔಟ್ ಆಗಿ ಹೋಗ್ತದೆ. ಇದು ಹೊಯ್ಗೆ ಮಿಶ್ರಿತ ನೀರಿನ ಸಮಸ್ಯೆ. ಪ್ರತಿ ವರ್ಷ ಕೂಡ ನಮಗೆ ಮೇ ತಿಂಗಳಲ್ಲಿ ಮಳೆ ಜಾಸ್ತಿ ಬರ್ತಿತ್ತು. ಒಂದು 2 ನಮ್ಮಲ್ಲಿ ಏನಾಯಿತು ಅಂತ ಹೇಳಿದರೆ, ಮೇ ತಿಂಗಳಲ್ಲಿ ಮಳೆ ಬರದ ವರ್ಷ ಅಂತೂ ನಮಗೆ ಹೊಂಡದಲ್ಲಿ ಕೂಡ ಬೇಗ ನೀರು ಹಾರಿ ಹೋಗ್ತದೆ. ಅದರಿಂದಾಗಿ ನಮಗೆ ಏನು ಮಾಡೋದು ಅಂತ ಹೇಳುವ ಒಂದು ದೊಡ್ಡ ಸಮಸ್ಯೆ ಎದುರಾಯಿತು. ಹಾಗಿರುವಾಗ ನಾನು ಬೋರ್ವೆಲ್ ಉದ್ದೇಶಕ್ಕೋಸ್ಕರ ಆಲೋಚನೆ ಮಾಡಿದ್ವಿ. ಆಗ ಬೋರ್ವೆಲ್ ಉದ್ದೇಶದಲ್ಲಿ ಏನಂತ ಹೇಳಿದರೆ, ಸ್ವಲ್ಪ ನಮಗೆ ಬೋರ್ವೆಲ್ ಹೇಳಿದ ಕೂಡಲೇ ಕೆಲವು ಜನ ಹೇಳಿದರು, ಈ ಥರ ನೀರು ಉಳಿಸುವ ವಿಧಾನ ಭಾರಿ ಒಳ್ಳೆಯದು, ಒಂದು ನಿಮ್ಮ ತೋಟಕ್ಕೆ ಎಷ್ಟು ನೀರು ಬೇಕಾಗ್ಬೋದು ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಒಂದು ನೀರು ಉಳಿಸಿ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಆಲೋಚನೆ ಮಾಡುವಾಗ ನಮ್ಮ ತೋಟಕ್ಕೆಲ್ಲ ಡ್ರಿಪ್ ಅಳವಡಿಸಿದ್ದೇವೆ. ಸಾಧಾರಣ ಈಗ 1,000 ಅಡಿಕೆ ಗಿಡದಷ್ಟು ಇದೆ. ಇದರಲ್ಲಿ ಈ ಬೋರ್ವೆಲ್ಲಿಗೂ ಇದಕ್ಕೂ ದೊಡ್ಡ ಡಿಫರೆನ್ಸ್ ಅಂತ ಅಂದರೆ, ಬೋರ್ವೆಲ್ನ ನೀರು ನಮಗಂತೂ ಕಾಣುವುದಿಲ್ಲ. ಇದು ಮಳೆಗಾಲದಲ್ಲಿ ಅದರಷ್ಟಕ್ಕದೇ ಫಿಲ್ ಆಗ್ತದೆ. ಈ ಸರ್, ಇದು ನೀವು ನೋಡ್ಬೋದು, ಇಡೀ ಮಳೆಗಾಲದಲ್ಲಿ ನಾವು ಒಂದ್ಸಲಿ ಮೊನ್ನೆ ತುಂಬ ತುಂಬಿತ್ತು ಅಂತ ಹೇಳಿ ಜುಲೈಯಲ್ಲಿ ಒಂದ್ಸಲಿ ಕಡಿ ತೆಗೆದಿದ್ದೇವೆ ನೀರನ್ನು. ಅದೇ ಥರ ಪುನಃ ನಾವೀಗ ಮೊನ್ನೆ ಆಗಸ್ಟಲ್ಲಿ ಜೋರು ಮಳೆ ಬಂದಾಗ ಒಂದ್ಸಲಿ ಫುಲ್ಲು 3/4 ಡೌನ್ ಮಾಡಿದ್ದೇವೆ. ಆದರೂ ಕೂಡ ಈಗ ಅದರಷ್ಟಕ್ಕದೆ ಫುಲ್ ಆದಂಥ ನೀರು, ಬೇರೆ ಏನು ನಿಮಗೆ ಇಲ್ಲಿ ನೀರಿನ ಸೋರ್ಸ್ ಇಲ್ಲ. ನೇರವಾಗಿ ಡೈರೆಕ್ಟಾಗಿ ಮಳೆಯಿಂದಲೇ ಇಲ್ಲ 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 ಮಳೆಯಿಂದಲೇ ತುಂಬಿದಂತಹ ನೀರಿದು. ಇದರ ಉದ್ದ ಅಗಲ ಹೇಳ್ತೇನೆ ನೋಡಿ. ಉದ್ದ ನಿಮಗೆ ಸಾಧಾರಣ ಹೀಗೆ ನೋಡುವಾಗ ಇದು 21 ಅಂದರೆ 21 × 3.3 ಆಗುವಾಗ ಫೀಟಿಗೆ ಕನ್ವರ್ಷನ್ ಮಾಡಿಕೊಳ್ಬೋದು. ಮಧ್ಯದಲ್ಲಿ 14 ಅಗಲ, ಆಳ 5 ಡೀಪು ಸಾಧಾರಣ ಅಂದಾಜು ಮಾಡಿದಂಥದ್ದು. ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು, ಅಂದರೆ ಸಾಧಾರಣ ಒಂದು 17 ನಮಗೆ ಬೀಳ್ತದೆ. 3 ಆಳ ಬರ್ತದೆ. ಇದು ತೆಗೆಯುವಾಗ ಹೇಗೆ ಅಂತ ಹೇಳಿದರೆ, ನಾವು ಸುರುವಿಗೊಂದು ಚೌಕ ಮಾರ್ಕ್ ಮಾಡಿಕೊಳ್ಳುವಂಥದ್ದು, ಅವರೊಂದು ರೆಡಿ ಡಿಸೈನ್ ಇರ್ತದೆ. ಅವರು ಹೇಗೆ ಅಂತ ಹೇಳಿದರೆ, ಇದು ಶಾರ್ಪ್ ಗುಂಡಿ ಅಲ್ಲ, ಹೀಗೆ ಸ್ಲ್ಯಾಂಟ್ ಹೀಗೆ. ಯಾಕೆ ಅಂತ ಹೇಳಿದರೆ, ನೀರಿನ ಫೋರ್ಸ್ ನಮಗೆ ಫುಲ್ ಆಳಕ್ಕೆ ಬರಬಾರ್ದು ಅಂತ ಹೇಳೋ ಉದ್ದೇಶಕ್ಕೋಸ್ಕರ ಅವರು ಸ್ಲ್ಯಾಂಟ್ ಮಾಡ್ತಾರೆ, ಮತ್ತು ಪ್ಲಾಸ್ಟಿಕ್ಗೆ ಕೂಡ ಅವಾಗ ಫೋರ್ಸ್ ಬರುವುದಿಲ್ಲ. ಇದರ ಮೂಲ ಡಿಸೈನ್ ಕೊಟ್ಟಂಥವರು ನಮಗೆ ಪ್ರಶಾಂತ್ ಮೊಳೆಯಾರು ಅಂತ ಹೇಳಿ, ಬೆಂಗಳೂರಿಂದ ಹಿಟಾಚಿಯಲ್ಲಿ ಹೊಂಡ ತೆಗೆದ ಮೇಲೆ ನಾವು ಅದನ್ನು ಉದ್ದ ಅಗಲವನ್ನು ಸರಿಯಾಗಿ ಮೆಷರ್ ಮಾಡಿ ಅವರಿಗೆ ಹೇಳಿದರೆ ಆಯಿತು. ಆವಾಗ ಏನು ಮಾಡ್ತಾರೆ, ಅವರು ಪ್ಲಾಸ್ಟಿಕ್ಕಿದ್ದು ರೋಲ್, ಅಂದರೆ ಇದು ಹೇಗಿರ್ತದೆ ಅಂತ ಹೇಳಿದರೆ, 10 ಅಗಲ ಪ್ಲಾಸ್ಟಿಕ್, 10 ಅಗಲ. ನಿಮಗೆ ಇಲ್ಲಿ ಒಂದು ಚಡಿ ಕಾಣ್ತದೆ ನೋಡಿ, ಈ 10 ಅಗಲದ ಪ್ಲಾಸ್ಟಿಕ್ ಇದು. ಇದನ್ನೇನು ಮಾಡ್ತಾರೆ, 10 ಅದನ್ನ ಹೀಗೆ ಇಟ್ಟು ನಮಗೆ ಬೇಕಾದಾಗ ಅವರು ಪ್ರೆಸ್ ಮಾಡಿ ಅಥವಾ ಸ್ಟಿಚ್ ಮಾಡಿ ಅಂತ ಹೇಳುವ ವರ್ಡನ್ನು ಯೂಸ್ ಮಾಡ್ಬೋದು. ಪ್ಲಾಸ್ಟಿಕನ್ನು ಒಟ್ಟಿಗೆ ಸ್ಟಿಚ್ ಮಾಡಿ ನಮಗೆ ರೆಡಿ ಮಾಡುವಾಗೆ, ಹಾಸಿಗೆ ಮಡಿಸಿದ ಹಾಗೆ ಚಂದ ಮಾಡಿ ಮಡಿಸಿ VRL ಹಾಕಿಬಿಡ್ತಾರೆ. ಬಿಡಿಸುವಾಗ ಹೇಗೆ ಅಂತ ಹೇಳಿದರೆ, ನಾವು ಈ ಹೊಂಡ ಮಾಡ್ತೇವಲ್ಲ ಸೈಡಲ್ಲಿ ನೋಡಿ, ಇದೊಂದು ಟ್ರೆಂಚ್ ಮಾಡಿಕೊಳ್ಬೇಕು, ಇಲ್ಲೊಂದು ಟ್ರೆಂಚ್. ಈ ಟ್ರೆಂಚ್ ಇರ್ತದೆ, ಈ ಪ್ಲಾಸ್ಟಿಕನ್ನು ಇದರೊಳಗೆ ಮಡಿಸಿ, ನಿಮಗೆ ಪ್ಲಾಸ್ಟಿಕನ್ನು ಹೀಗೆ ಮಡಿಸಿ ಆಮೇಲೆ ಅಲ್ಲಿ ಒಂದು ಗೋಣಿಚೀಲ ಇಟ್ಟು ಮಣ್ಣನ್ನು ಒಳಗೆ ಹೇಳ್ಕೊಂಡ್ರೆ ಆಯಿತು. ಯಾಕೆ ಅಂತ ಹೇಳಿದರೆ, ಸುರುವಿಗೆ ಪ್ಲಾಸ್ಟಿಕ್ ಒಂದ್ಸಲಿ ನೀರು ತುಂಬುವಾಗ ಪ್ಲಾಸ್ಟಿಕ್ ಎಳಿತದೆ. ಅದು ಎಷ್ಟು ಎಳಿತದೆ ನೋಡಿ, ಟೈಟ್ ಆದ ಮೇಲೆ ಮತ್ತೆ ನಾವು ಮಣ್ಣನ್ನು ಕೊಡ್ಬೋದು. ನಿಮಗೆ ಆ ಬದಿಯಲ್ಲಿ ಹೋದರೆ ಅದು ಕರೆಕ್ಟಾಗಿ, ಇನ್ನೂ ಕೂಡ ನಾವು ಅಲ್ಲಿ ಮಣ್ಣು ಮುಚ್ಚಲಿಲ್ಲ,
ಆ ಜಾಗ ನಾವು ನೋಡಿ ಬರುವ. ಈಗ ನಿಮಗೆ ಪ್ಲಾಸ್ಟಿಕ್ದು ದಪ್ಪ ಕೂಡ ತೋರಿಸ್ತೇನೆ. 500 GSM ಪ್ಲಾಸ್ಟಿಕ್ ಅಂತ ಹೇಳಿದರೆ 500 grams per meter ಅಂತ ಅದರ ಅರ್ಥ ನೋಡಿ. ಇದು ಇಷ್ಟು ದಪ್ಪ ಬರ್ತದೆ ಪ್ಲಾಸ್ಟಿಕ್, 500 GSM ಅಂತ ನಾವು ಕರಿತೇವೆ. ಇದರಲ್ಲಿ 500 grams per meter square ನಿಮಗೆ ನೀರು ತುಂಬಿಸುವಾಗ ನಾವು ಸಾಧಾರಣ ಮಾಡಿದ್ದು ಫೆಬ್ರವರಿಯಲ್ಲಿ, ಆಗ ಇದಕ್ಕೆ ಚಂದ ನೀರು ತುಂಬಿಸಿದ್ದು. ಅಲ್ಲಿ ಪೈಪಲ್ಲಿ ನೀರು ಅಂದರೆ ಕೆಳಗೆ ನಮ್ಮ ಹೊಂಡ ಉಂಟು ಸಾಧಾರಣ, ಅದರಲ್ಲಿ ಮಾರ್ಚ್ವರೆಗೆ ಬೇಕಾದಷ್ಟು ನೀರು ಇರ್ತದೆ. ಆ ಟೈಮಲ್ಲಿ ನಾವು ಫೆಬ್ರವರಿ ಮಾಡಿದ ಕಾರಣ ತುಂಬಿಸಿಬಿಟ್ಟೆವು. ಇದರಲ್ಲಿ ಎಷ್ಟು ನೀರು ಇರ್ಬೋದು ಅಂದರೆ ಎಷ್ಟು ಲೀಟರ್ಸ್ ಅಂತ ಹೇಳುವ? ಹಾಂ, ಈಗ ಲೀಟರ್ಸ್ ಹೇಳಿದರೆ ನೋಡಿ, ಇದರಲ್ಲಿ ಈಗ ಸಿವಿಲ್ನವರ ಪ್ರಕಾರ ನಾನು ಕೇಳಿದಾಗ ಅವರು ಉದ್ದಾಗಲ ಲೆಕ್ಕ ಹಾಕಿ, ಸ್ಲ್ಯಾಂಟು ಲೆಕ್ಕ ಹಾಕಿ ನಮಗೊಂದು ರಫ್ ಕ್ಯಾಲ್ಕುಲೇಷನ್ ಮಾಡಿಕೊಟ್ರು. ಅಂದರೆ ಸಾಧಾರಣ 10 ಲಕ್ಷದಷ್ಟು ನೀರು ಹಿಡಿಬೋದು ಅಂತ. ನಾನು ಯಾಕೆ ಅಂದಾಜು ಮಾಡಿದೆ ಅಂದರೆ, ನಮ್ಮಲ್ಲಿರುವಂಥದ್ದು ಎಲ್ಲ ಡ್ರಿಪ್ಪರ್ ವ್ಯವಸ್ಥೆ ಮಾಡಿದ್ದೇವೆ ಅಡಿಕೆ ತೋಟಕ್ಕೆ. ಸಾಧಾರಣ ಗಂಟೆಗೆ ಅದರಲ್ಲಿ 8 ಲೀಟರ್ ಹೋಗ್ತದೆ ಒಂದು ಡ್ರಿಪ್ಪಲ್ಲಿ. 1000 ಅಡಿಕೆ ಗಿಡದ ಅಂದಾಜಿಗೆ ಪ್ಲ್ಯಾನ್ ಮಾಡಿದಾಗ ಸಾಧಾರಣ ನಮಗೆ ದಿನಕ್ಕೆ 8000 ಲೀಟರ್ನಷ್ಟು ನೀರು ಬೇಕಾಗ್ತದೆ. ಈ ಥರ ನೀವು ನೀರು ತುಂಬಿಸಿ ಇಟ್ಟಿದ್ದೀರಲ್ಲ, ಹಾಂ, ಇದು ಹಾಳಾಗ್ತದ ಆ ಥರ ಏನಾದರೂ, ಆ ಥರದ್ದು ಏನಾದರೂ ಒಂದು ಪ್ರಾಬ್ಲಮ್ ಬರ್ತದ? ಇಲ್ಲ, ಈಗ ನನಗೆ ಗೊತ್ತಾಗಿರುವ ಮಟ್ಟಿಗೆ ಇಷ್ಟವರೆಗೆ ಹಾಗೇನು ಸಮಸ್ಯೆ ಆಗಲಿಲ್ಲ. ಯಾಕೆಂದರೆ ನೀರಲ್ಲಿ ಸಾಧಾರಣ ಈ ಪಾಮಾಜಿ ಕಟ್ಟೋದು ಅಂತ ಅಂದರೆ ಹಾವಸೆ ಕಟ್ಟುವಂತಹದ್ದೊಂದು ಸಮಸ್ಯೆ ಬರ್ತದೆ. ಅದಕ್ಕೋಸ್ಕರ ಈಗ ನಾವು ಮೀನು ಹಾಕಿದ್ದೇವೆ ಇದಕ್ಕೆ. ನೀವು ಹೇಳಿದ್ರಿ ಈಗ ಏನು ಮಾಡ್ಬೋದು ಅಂತ ಹೇಳುವಂಥ ಆಲೋಚನೆ ಬಂತು ಅಂತ. ಈಗ ಮೀನು ಸಾಕ್ಬೋದು ಅಂತ ಹೇಳುವಂಥ ಆಲೋಚನೆ ಎಲ್ಲಿಂದ ಬಂತು? ಅದು ಏನಾಯಿತು ಅಂತ ಹೇಳಿದರೆ, ಈಗ ನಾವು ಈ 10 ಲಕ್ಷ ಲೀಟರ್ ಇದು ನೀರು ಕೆರೆ ಮಾಡಿದಾಗ ಕೆಲವು ಕಸ ಎಲ್ಲ ಬೀಳಲಿಕ್ಕೆ ಸ್ಟಾರ್ಟ್ ಆಯಿತು. ಕಸ ಬೀಳುವಾಗ ಸುಮ್ಮನೆ ಹೇಗೆ ಕೂತಿರುವಾಗ ಅವರೇ ಒಂದು ನನ್ನ ಯಾರು ಈ ಪ್ಲಾಸ್ಟಿಕ್ ಹಾಕುವಾಗ ಬಂದವರು ಹೇಳಿದರು, ಸರ್ ನೀವು ಸುಮ್ಮನೆ ಬಿಡಬೇಡಿ ಈ ಕೆರೆಯನ್ನು, ಫಿಶ್ ತಂದು ಹಾಕಿಬಿಡಿ ಅಂತ ಹೇಳಿದರು. ಆವಾಗ ನನಗೆ ಅದರಷ್ಟು ಮಾಹಿತಿ ಇರಲಿಲ್ಲ, ಅಂದಾಜು ಇರಲಿಲ್ಲ. ಮತ್ತು ನಾನೇನು ಮಾಡಿದೆ, ಹೀಗೆ ಒಂದು ದಿವಸ ಕೂತು ಉಜಿರೆಯಿಂದ ತಂದು, ಉಜಿರೆ ಫಿಶ್ನ ಶಾಪ್ ಉಂಟಲ್ಲ ಅಲ್ಲಿಂದ ತಂದು ಒಂದು 5-6 ಫಿಶ್ ಅಕ್ವೇರಿಯಂ ಫಿಶ್ಶನ್ನು ಬಿಟ್ಟುಬಿಟ್ಟೆ. ಅದರ ಬಗ್ಗೆ ನನಗೆ ಏನೂ ಮಾಹಿತಿ ಇರಲಿಲ್ಲ. ಆಮೇಲೆ ನನಗೆ ಕೃಷಿ ಇಲಾಖೆಯವರನ್ನು ಸಂಪರ್ಕ ಮಾಡಲಿಕ್ಕೆ ನಮ್ಮ ಲಕ್ಷ್ಮೀ ಮಚ್ಚಿನ ಅಂತ ಇದ್ದಾರೆ ರಿಪೋರ್ಟರು, ಅವ್ರ ಹತ್ರ ನಾನು ಕೇಳಿದೆ ಹೇಗೆ ಏನು ಮಾಡ್ಬೋದು, ನಿಮ್ಗೆ ಯಾರನ್ನಾದರೂ ಪರಿಚಯ ಇದ್ದಾರಾ ಅಂತ ಕೇಳಿದೆ. ಹಾಗೆ ನಾನು ಅವರ ಹೆಸರು ಹೇಳಿ ಕಾರ್ಕಳದವ್ರ ಹತ್ರ ಮಾತಾಡಿದೆ. ಅವರು ಕೂಡಲೇ ಹೇಳಿದರು, ನೀವು ಬನ್ನಿ, ನೀವೇ ಅವ್ರು ಹೇಳಿದ ಕಾರಣ ಸ್ವಲ್ಪ ಆದರೂ ಇರುವಷ್ಟು ಮೀನು ಕೊಡ್ತೇವೆ ಅಂತ. ಹಾಗೆ ನಾನು ಮತ್ತು ನನ್ನ ಮಿತ್ರ ರೂಪೇಶ್ ಹೋಗಿ ಒಂದು 2000 ಮೀನು ತಗೊಂಡು ಬಂದೆ. ಈಗ ಅದು ಮೀನು ಹಾಕಿದ್ದೀರಿ ಅಂತ ಹೇಳಿದ್ರಲ್ಲ, ಹಾಂ, ಆ ಮೀನು ಯಾವ ಜಾತಿ, ಆ ಥರದ್ದು ಏನಾದರೂ ಇದೆಯಾ? ಅದು ನೋಡಿ, ನಾನು ಫೆಬ್ರವರಿ ಸಾಧಾರಣ ಒಂದು 27 ಅಂದಾಜು ಇರ್ಬೋದು, ಕೃಷಿ ಇಲಾಖೆಯವರನ್ನು ಸಂಪರ್ಕ ಮಾಡಿದಾಗ ಅವ್ರು ಹೇಳಿದರು, ಸರಿ ನೋಡಿ ನಿಮಗೆ ಬೇರೆ ಬೇರೆ ತಳಿಯ ಮೀನುಗಳನ್ನು ಮಿಶ್ರ ಮಾಡಿ ಹಾಕ್ಬೋದು. ಯಾಕೆಂದರೆ ಮೀನುಗಳು ಹೇಗೆ ಅಂತ ಹೇಳಿದರೆ, ಬೇರೆ ಬೇರೆ ತಳಿಗಳು ಬೇರೆ ಬೇರೆ ಲೇಯರಲ್ಲಿ ಬದುಕ್ತವೆ. ಹಾಗಾಗಿ ನಿಮಗೆ ಲೇಯರ್ ಇರುವ ಕಾರಣ ನೀವೇನು ಮಾಡ್ಬೋದು ಅಂತ ಕೇಳಿದರೆ, ಈಗ ನಮ್ಮಲ್ಲಿ ಇರುವಂಥದ್ದು ಒಂದೇ ತಳಿ, ಕಾಮನ್ ಕಾರ್ಪಸ್ ಅಂದರೆ ಸಾಮಾನ್ಯ ಗೆಂಡೆ ಮೀನು ಅಂತ ಹೇಳ್ತಾರೆ ಅವರು, ಇಂಗ್ಲೀಷಲ್ಲಿ ಕಾಮನ್ ಕಾರ್ಪಸ್ ಅಂತ ಹೇಳ್ತಾರೆ. ಸೊ ಹೀಗಾಗಿ ಈಗ ತಿನ್ನಲಿಕ್ಕೆ ಯೂಸ್ ಮಾಡ್ತಾರೆ ಆ ಥರದ್ದು ಏನಾದರೂ ಇದೆಯಾ? ಅವರು ಹೇಳುವ ಪ್ರಕಾರ ಅದು ತಿನ್ನಲಿಕ್ಕೆ ತುಂಬ ಸಿಹಿ ನೀರಲ್ಲಿ ಬೆಳೆಯುವಂಥ ಮೀನು, ತಿನ್ನಲಿಕ್ಕೆ ಚೆನ್ನಾಗಿರ್ತದೆ ಅಂತ ಹೇಳಿದರು. ಹಾಗಾಗಿ ನಾನೊಂದು 2000 ಮೀನು ತಂದು ಇದರಲ್ಲಿ ಹಾಕಿದ್ವಿ. ಕುತೂಹಲಕ್ಕೆ ಕೇಳುವಂಥದ್ದು, ಹಾಂ, ಈಗ ನೀವು ಭಟ್ರು, ಮೀನು ಸಾಕ್ತೀರಿ ಅಂತ ಹೇಳುವಾಗ ಯಾರಾದರೂ ಸಾಕಬಾರ್ದು ಆ ಥರದ್ದೇನಾದರೂ ಬಂತ? ಅಲ್ಲ, ಅದು ನನಗೆ ಸುಮಾರು ಜನ ಆ ಟೈಮಲ್ಲಿ ಹೇಳಿದರು, ನೋಡಿ ನೀವು ಭಟ್ರಿದ್ದೀರಿ, ಲೆಕ್ಚರರ್ ಇದ್ದೀರಿ, ಈ ಎರಡು ವಿಧದಲ್ಲಿ ನಿಮಗಿದು ಮೀನು ಆದಿತ್ತ, ನಿಮಗೆ ಅದು ಆಗುವಂಥ ವಿಷಯಗಳ ಎಲ್ಲ ಕೇಳಿದರು. ಆಗ ನಾನು ಹೇಳಿದ್ದಿಷ್ಟೇ, ನನಗೆ ಕೃಷಿ ಮಾಡಲಿಕ್ಕೆ ಇಂಟ್ರೆಸ್ಟ್ ಉಂಟು, ನನ್ನದೊಂದು ಕೆರೆ ಉಂಟು, ಇದು ಮೀನನ್ನು ಯಾವುದೇ ಕಮರ್ಷಿಯಲ್ ಉದ್ದೇಶಕ್ಕೆ ಹಾಕಿದ್ದಲ್ಲ, ನನಗೆ ಮೀನಿನ ವಿಷಯದಲ್ಲಿ ಒಂದು ಖುಷಿಗೆ ಹಾಕಿದ್ದು ಸ್ಟಾರ್ಟಿಂಗ್. ಆವಾಗ ನನಗೇನಾಯಿತು, ಸಂಜೆ ಹೊತ್ತು ಬಂದು ಫುಡ್ ಹಾಕುವಾಗ ಒಂದು 10 ದಿವಸ ಅದರದ್ದೇನು ಗೊತ್ತಾಗಲಿಲ್ಲ, ಬರೀ ಚಿಕ್ಕ ಇತ್ತು. ಸ್ವಲ್ಪ ಸ್ವಲ್ಪ ದೊಡ್ಡದಾಗ್ತಾ ಇರುವಾಗ ನಾನು, ಹೆಂಡತಿ ಮತ್ತು ಮಗ ಸಂಜೆ ಹೊತ್ತು ಬಂದು ನಮಗೆ ಫುಡ್ ಹಾಕುವಾಗ ಸ್ಟಾರ್ಟಿಂಗ್ ನನ್ನ ತಂದೆಯವರು ಕೂಡ ಹೇಳ್ತಿದ್ರು, ಇವನಿಗೆ 1/2 ಗಂಟೆ ದಿನದಲ್ಲಿ ವೇಸ್ಟ್ ಮಾಡ್ತಾನೆ, ಮೊದಲೇ ಬಂದು ತೋಟಕ್ಕೆಲ್ಲ ಹೋಗ್ತಿದ್ದೆ, ಈಗ ಫುಡ್ ಅದರ ಎದುರು ಕೂತ್ಕೊಳ್ತಾನೆ ಅಂತ. ಈಗಂತೂ ಎಲ್ರಿಗೂ ಖುಷಿ ಆಗ್ತದೆ, ಅದೊಂದು ಆಟ ಆಡುವ ಚಂದ ನೋಡುವಾಗ ಉಂಟಲ್ಲ, ನಮಗೆ ಆಗುವ ಖುಷಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಏನಾಯಿತು, ನಾನು ಕೂಡ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಆಯಿತು, ಕಾರ್ಕಳದಿಂದ ತಂದೆ ಮೀನು ಇದರೊಳಗೆ ಹಾಕಿಬಿಟ್ಟೆ. ಹಾಕಿ ಸ್ವಲ್ಪ ದಿನ ಆಗುವಾಗ ನನಗೊಂದು 2 ಮೀನು ದೊಡ್ಡದಾಗುವಾಗ ಕಂಡಿತ್ತು ಸಡನ್ನಾಗಿ. ಅಷ್ಟು ಬೇಗ ಆ ಗ್ರೋತನ್ನು ನಾನು ಇಷ್ಟರವರೆಗೆ ನೋಡಲಿಲ್ಲ. ಅಲ್ಲ, ನನಗೆ ಕೂಡ ಮೀನು ಹೊಸತ್ತು, ಅದು ಹೇಗೆ ಫುಡ್ ಹಾಕಬೇಕು ಅಂತಲೂ ಅಂದಾಜು ಇರಲಿಲ್ಲ. ಅವರೇನು ಹೇಳಿದ್ರು, ಕಾರ್ಕಳದಿಂದ ತರುವಾಗ ಅವರು ಇದಕ್ಕೆ ನೆಲಗಡಲೆ ಹಿಂಡಿ ಮತ್ತು ತೌಡನ್ನು ಹಾಕಿಬಿಡಿ ಹೇಳಿದರು. ನಾನು ಅದನ್ನು ನೆಲಗಡಲೆ ಹಿಂಡಿಯನ್ನು ಎಷ್ಟು ಬದಲಿಸಬೇಕೋ ಎಂತ ಮಾಡಬೇಕು ಅಂತ ಅಂದಾಜು ಇಲ್ಲದೆ ಹಾಕಿಬಿಟ್ಟೆ. ಆವಾಗ ನನಗೆ ಪಕ್ಕ ಗ್ರೋತ್ ಕಂಡದ್ದು 2 ಮೀನುಗಳು ದೊಡ್ಡದು. ಈ 2 ಮೀನು ಯಾವುದಾಗಿರ್ಬೋದು ಅಂತ ಸ್ವಲ್ಪ ಎಕ್ಸ್ಪರ್ಟ್ಸ್ ಹತ್ರ ಕೇಳುವಾಗ ಹೇಳಿದ್ರದು, ಇದು ಅವತ್ತು ನೀವು ಹಾಕಿದ ಉಜಿರೆಯಿಂದ ತಂದು ಹಾಕಿದ ಫಿರಾನ ಅಂತ.
ಸೊ ಅದು ಫಿರಾನಾ ಹೇಳಿದ್ರೆ ಅದು ತುಂಬಾ ಫಿರೋಷಿಯಸ್, ಅದು ಮಾಂಸಾಹಾರಿ. ಅದು ಇನ್ನೊಂದೇನ, ಅದಕ್ಕೆ ಹಲ್ಲೆಲ್ಲ ಉಂಟು, ನೀವು ಫಿಲ್ಮ್ ನಲ್ಲಿ ನೋಡಿರ್ಬೋದು. ಅದು ಪಕ್ಕ ರೆಡ್ ಬೆಲ್ಲಿ ಫಿರಾನಾ ಅಂತ ಹೇಳಿದ್ರೆ ತುಂಬಾ ಡೇಂಜರಸ್ ಅಂತ ಅಲ್ಲಂತೆ, ಆದರೂ ಕೂಡ ಅದೇನು ಮಾಡಿದೆ, ಸುಮಾರು ನನ್ನ ಸಣ್ಣ ಮೀನುಗಳನ್ನೆಲ್ಲ ತಿಂದುಬಿಟ್ಟಿದೆ, ಅದನ್ನು ಗಾಳದ ಹಾಕಿ ತೆಗೆದು ಬಿಟ್ಟಿವಿ. ಈಗ ಅದಿಲ್ಲ, ಈಗ ನೀವು ನೀರನ್ನು ಡೌನ್ ಮಾಡಿದ್ರಿ ಅಂತ ಹೇಳಿದ್ರೆ, ಹಾ ಹಾ, ಈಗ ನೀರನ್ನು ಹೇಗೆ ಡೌನ್ ಮಾಡ್ತೀರಿ, ಪಂಪಿಂಗ್ ಮಾಡ್ತೀರಾ ಅಲ್ಲ ಇದಕ್ಕೆ ಏನಾದ್ರೂ ಇಲ್ಲಿಂದ ಔಟ್ಲೆಟ್ ಅಂತ ಇದೆಯಾ? ಹೌದು, ಅದು ನಾವೇನು ಮಾಡಿದ್ದೇವೆ ಅಂತ ಹೇಳಿದ್ರೆ, ಇದಕ್ಕೆ ಔಟ್ಲೆಟ್ ನಾವು ಸೈಡಿಂದ ಕೊಡಬಾರ್ದು. ಅಂದರೆ ಸೈಡಿಂದ ಅಂದರೆ ಈಗ ನಾವು ನಮ್ಮ ಈಗ ನಮ್ಮ ದಕ್ಷಿಣ ಕನ್ನಡದಲ್ಲಿ ಈಗ ಮದಕ್ಕ ಅಂತ ಎಲ್ಲ ಮಾಡುವಾಗ ಸೈಡಿಂದ ತುಂಬು ಕೊಡೋದು ನಿಮಗೆ ಗೊತ್ತಿರ್ಬೋದು. ಹಾಗೆ ತುಂಬು ಕೊಟ್ಟರೆ ಒಂದು ಸೈಡಿಗೆ ಪ್ರೆಷರ್ ಜಾಸ್ತಿ ಆಗಿ ಬಿಡ್ತದೆ. ಇದಕ್ಕೇನಂದರೆ ಈಗ ನಾವು ನಡುವು ಮಧ್ಯದಲ್ಲಿ ಅಥವಾ ಸ್ವಲ್ಪ ಮಧ್ಯದಲ್ಲಿ ಕೆಳಗೆಗೆ ಕೊಡೋದು ತೂತು, ಕೊಟ್ಟು ಆಮೇಲೆ ಚಾನಲ್ ಮಾಡೋದು, ಪೈಪಿಂಗ್ ಪೈಪಿಂಗ್ ಮಧ್ಯದಿಂದ ಪೈಪಿಂಗ್ ಮಾಡಿ ಈ ಹಿಟಾಚಿಯಲ್ಲಿ ನಾವು ಒಂದು ಸೈಡ್ ಆ ಸೈಡಿಂದ ಗಟ್ಟಿ ಮಣ್ಣಿರುವಾಗ ಆ ಸೈಡಿಂದಲೂ ಅರ್ಧ ಹೊಟ್ಟೆ, ಈ ಸೈಡಿನಲ್ಲೂ ಮುಕ್ಕಾಲು ವಾಶಿ ಮಾಡಿ ಕಡೆಗೆ ಮ್ಯಾನ್ಯಲಿ ನಾವು ತೂತು ಮಾಡಿ ಚೆನ್ನ ಮಾಡಿ. ಯಾಕೆಂದರೆ ಇಲ್ಲದಿದ್ದರೆ ಒಂದು ಸೈಡ್ ನಾವು ಹಿಟಾಚಿಯಲ್ಲೇ ತೆಗೆದು ಬಿಟ್ಟರೆ ಆ ಸೈಡಿಗೆ ಏನಾದರೂ ಪ್ರೆಷರ್ ಒತ್ತಿ ನಮಗೆ ಸ್ವಲ್ಪ ಏನಾದರೂ ಸಮಸ್ಯೆ ಆಗಬಹುದಾ ಅನ್ನುವ ಉದ್ದೇಶಕ್ಕೆ ಈ ವಿಧಾನವನ್ನು ಯೂಸ್ ಮಾಡಿದ್ದೇವೆ. ಇದು ನಮಗೆ ಮಾಡುವಾಗ ನಿಜವಾಗಿ ಹೇಳೋದಾದ್ರೆ ತುಂಬ ಎತ್ತರದಲ್ಲಿ ಮಾಡಿದರೆ ಭಾರಿ ಒಳ್ಳೆಯದಿದೆ. ನೀರಿಗೆ ತೆಗೆಯುವ ವಿಧಾನ ಏನು? ಅದು 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 ಹೊರಗೆ ಗೇಟ್ ವಾಲ್ ಕೊಟ್ಟಿದ್ದೇವೆ, ಗೇಟ್ ವಾಲ್ ಕೊಟ್ಟಿದ್ದೇವೆ. 3 ಇಂಚಿನ ನಾವು ಈ ಟ್ಯಾಂಕ್ ನಿಪ್ಪಲ್ ಅಂತ ನಿಮಗೆ ಯೂಸ್ ಮಾಡ್ತೇವೆ ಗೊತ್ತುಂಟಲ್ಲ, ಈ ಟ್ಯಾಂಕ್ ನಿಪ್ಪಲ್ ಯೂಸ್ ಮಾಡಿ ಅದನ್ನು ಹೊರಗೆಗೆ ಕೊಟ್ಟಿದ್ದೇವೆ. 3 ಇಂಚಿಂದ 2.5 ಇಂಚಿಗೆ ಹೋಗಿ ಮತ್ತೆ ಅದು ನಮ್ಮ ತೋಟದ ಪೈಪಿಗೆ ಕನೆಕ್ಷನ್ ಆಗುವ ಹಾಗೆ ಕೊಟ್ಟಿದ್ದೇವೆ. ಈಗ ನನಗೆ ಪಟ್ಟೆಯಲ್ಲಿ ಒಬ್ಬರು ಶಿರೀಶಣ್ಣ ಅಂತ ಇದ್ದಾರೆ, ಅವ್ರು ಹೇಳ್ತಾರೆ ಏನು ಅಂತ ಕೇಳಿದರೆ, ಅಣ್ಣ ನೀವು ಮಳೆಗಾಲದಲ್ಲಿ ಆದರೂ ಆಗ್ಬೋದು, ಬೇಸಿಗೆಯಲ್ಲಿ ಆದರೂ ಆಗ್ಬೋದು, ಇದರ ನೀರನ್ನು ಆದಷ್ಟು ತೋಟಕ್ಕೆ ಹಾಕಿ. ಅವರು ಹೇಳುವ ಪ್ರಕಾರ ಹೇಗೆ ಅಂತ ಹೇಳಿದರೆ, ಇದರ ನೀರಿನಲ್ಲಿ ಈ ಫಿಶ್ಶಿನ ಯೂರಿನ್ ಅಥವಾ ಫಿಶ್ಶಿನ ನಾವು ವೇಸ್ಟ್ ಹೇಳ್ತೇವಲ್ಲ, ಅದರಲ್ಲಿ ಸಿಕ್ಕಾಪಟ್ಟೆ ನೈಟ್ರೋಜನ್ ಅಂಶ ಉಂಟು. ಒಂದೇ ಅದು ಒಳ್ಳೆ ಗೊಬ್ಬರ ಆಗ್ತದೆ. ನಮಗೆ ಈ ಆಕ್ವಾಕಲ್ಚರ್ ಅಂತ ಕೆಲವು ಈ ಫಿಶ್ ಕಲ್ಚರ್ ಎಲ್ಲ ಮಾಡಿ ತೋಟ ಮಾಡ್ತಾರಲ್ಲ, ಅದೇ ಥರ ನಮಗೆ ಈ ಆಕ್ವಾಫೋನಿಕ್ಸ್ ಅಂತೆಲ್ಲ ಕಾನ್ಸೆಪ್ಟ್ ಉಂಟು. ಅದರ ಬದಲು ಈ ನಾವು ಈ ಫಿಶ್ಶಿನ ವಾಟರಲ್ಲಿ ತೋಟಕ್ಕೆ ಹಾಕಿದರೆ ನಮಗೆ ಒಳ್ಳೆಯದಾಗ್ತದೆ ಅಂತ ಅವರು ನನಗೆ 2-3 ಸಲ ಹೇಳಿದರು. ಹಾಗಾಗಿ ನಾನೀಗ ಅದು ಆ ವಿಧಾನಕ್ಕೆ ಇಳಿಯುವ ಅಂದಾಜಲ್ಲಿದ್ದೇನೆಷ್ಟೇ, ಹಾಗಾಗಿ ಫುಲ್ ಅದಕ್ಕೆ ಇಳಿಲಿಲ್ಲ. ಇನ್ನೇನಾಯಿತು, ನಾನು ಈ ದೊಡ್ಡ ಮೀನನ್ನು ಹಿಡಿದ ಮೇಲೆ ಪುನಃ ಇದಕ್ಕೆ ಇನ್ನೊಂದು ರೌಂಡ್ ಕಾಟ್ಲ ಅಂತ ಹೇಳುವ ಇದನ್ನು ನಮ್ಮ ಕಾರ್ಕಳ ಕೃಷಿ ಇಲಾಖೆಯವರು ಕೊಟ್ಟರು. ಕಾಮನ್ ಕಾರ್ಪಸ್, ಕಾಟ್ಲ ಮತ್ತು ರೋಹು, ಹೀಗೆ 3 ತಳಿ ಇದೆ ಇದರಲ್ಲಿ. ಸಾಧಾರಣ ನನ್ನ ಅಂದಾಜು ಮಟ್ಟಿಗೆ ಒಂದು ಇದರಲ್ಲಿ 3,000 ಅಂದಾಜಿಗೆ ಮೀನುಂಟು. ಅವರು ಹೇಳುವ ಎಷ್ಟು ಸಮಯ ಆಗಿದೆ ಅಂದರೆ ನೋಡಿ, ಶುರುವಿಗೆ ಹಾಕಿದ ಕಾಮನ್ ಕಾರ್ಪಸ್ ಫೆಬ್ರವರಿಯಲ್ಲಿ ಹಾಕಿದ್ದು, ಈಗ ಸಾಧಾರಣ ಒಂದು 6-7 ತಿಂಗಳಿನ ಅಂದಾಜಿ ಗ್ರೋತ್ ಬಂದಿದೆ. ಮತ್ತು ಬಾಕಿ ಉಳಿದದ್ದೆಲ್ಲ ಜುಲೈಯಲ್ಲಿ ಕಾಟ್ಲ ಹಾಕಿದ್ದು, ಸಾಧಾರಣ ಸೆಪ್ಟೆಂಬರಲ್ಲಿ ರೋಹು ಹಾಕಿದ್ದು. ಸೊ ಹಾಗಾಗಿ ರೋಹು ತುಂಬ ಚಿಕ್ಕದುಂಟು, ಸಾಧಾರಣ ಒಂದು 2 ಇಂಚಿನಷ್ಟು ಬೆಳವಣಿಗೆ ಆಗಿದೆ. ಮತ್ತು ಕಾಟ್ಲ ಸಾಧಾರಣ ನಮಗೊಂದು 4 ಇಂಚಿನ ಬೆಳವಣಿಗೆ ಆಗಿದೆ. ಹಗ್ಗ ಕಟ್ಟಿದ್ದೀರ? ಇದು ಯಾಕೆ ಕಟ್ಟಿರುವಂಥ ಈ ಹಗ್ಗ ಕಟ್ಟಿದ್ದು ಯಾಕೆ ಅಂತ ಹೇಳಿದರೆ, ಈ ಮೀನು ಹಾಕಿದ ಕೂಡಲೇ ನಮ್ಮ ಈ ಒಂದು ನೀರು ಕಾಗೆ ಅಂತ ಒಂದು ಕಪ್ಪಿದ್ದು ಅಗಾಲ ರೆಕ್ಕೆ ಇರುವಂಥದ್ದು ಅದು ಬರ್ತದೆ. ಅದು ನಾನು ಶುರುವಿಗೆ ಹಾಕಿದ ಮಾರನೇ ದಿವಸವೇ ಇದೆ, ಅದಕ್ಕೆ ಗೊತ್ತಾಗಿದೆ ಇದರೊಳಗೆ ಮೀನುಂಟು ಅಂತ. ಅದು ಹೇಗೆ ಅಂತ ಹೇಳಿದರೆ, ಸುಮಾರು ಜನ ಹೇಳ್ತಾರೆ ಅದೊಂಥರ ನೀರಿನ ಒಳಗೆ ಚಲಿಸುವ ಇದು ಯಾವುದು ಈ ಶಿಪ್ಪೆಲ್ಲ ಉಂಟಲ್ಲ ಹಾಗೆ, ಆ ಥರದ ವಿಧಾನ ಅದು ಅಂತ. ಸೀದಾ ಬಂದು ಅದು ಒಳಗೆ ಇಳಿತದೆ, ಒಳಗೆ ಇಳಿಯೋದು ನಮಗೆ ಕಾಣೋದಿಲ್ಲ, ಮರದಲ್ಲಿ ಇಲ್ಲಿಯಾದರೂ ಕೂತ್ಕೊಂಡದ್ದು ನಾವಿಲ್ಲದ ಟೈಮಲ್ಲಿ ಒಳಗೆ ಇಳಿತದೆ. ನಾನು ಆಚೆಯಿಂದ ಬರುವಾಗ ಸಡನ್ನದಿ ಇದರಿಂದ ಹಾರಿ ಹೋಗ್ತಿತ್ತು, ಸಬ್ಮೆರೀನೇ ಒಂಥರ ಅದು ಹಾಗಿತ್ತು. ಆಮೇಲೆ ನಮಗೆ ಕೂಡಲೇ ಅವರು ಹೇಳಿದರು ಹೇಗೆ ಅಂತ ಹೇಳಿದರೆ, ಅದರ ರೆಕ್ಕೆ ಅಗಲ ಉಂಟು, ಆದ ಕಾರಣ ನಾವು ಫೀಟಿಗೆ ಒಂದು ಹೀಗೆ ಬಳ್ಳಿ ಕಟ್ಟಿದರೆ ಬರುವುದಿಲ್ಲ. ಅದಂತೂ ಸತ್ಯ, ಯಾಕೆ ಅಂತ ಹೇಳಿದರೆ ಈ ಥರ ಬಳ್ಳಿ ಕಟ್ಟಿನ ಮೇಲೆ ನಮಗೆ ಅದು ಬರಲಿಲ್ಲ. ಸೊ ಹಾಗಾಗಿ ಅದರ ಉಪದ್ರ ಇಲ್ಲ. ಈಗ ಇದಕ್ಕೆ ಬೇರೆ ಬೇರೆ ನೋಡಿ, ಈಗ ನನಗೆ ಗೊತ್ತಾಗಿರೋ ಮಟ್ಟಿಗೆ ಕಪ್ಪೆಯ ಉಪದ್ರ ಸಣ್ಣ ಮರಿ ಬಿಟ್ಟಾಗ ಸ್ವಲ್ಪ ಕಪ್ಪೆಯ ಉಪದ್ರ ಉಂಟು, ಆಮೆಯ ಉಪದ್ರವೂ ಅಷ್ಟೇ. ಯಾಕೆ ಮರಿ ಸಣ್ಣ ಮರಿ ಬಿಟ್ಟಾಗ ಮಾತ್ರ, ಈಗ ದೊಡ್ಡದಾದ ಮೇಲೆ ಆಮೆಯೂ ಕೂಡ ಇದರಲ್ಲಿ ಏನೂ ಮಾಡ್ತಾ ಇಲ್ಲ. ಒಂದು ಆಮೆ ಉಂಟು ಇದರಲ್ಲಿ, ಅದು ಕೂಡ ನಮಗೇನು ದೊಡ್ಡ ಉಪದ್ರ. ಹಾವು ಪ್ಲಾಸ್ಟಿಕಲ್ಲಿ ಅದಕ್ಕೆ ಜಾಸ್ತಿ ಮೂವ್ ಆಗಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಆದರೂ ಕೂಡ ನಮ್ಮ ಉದ್ದೇಶ ಏನಂತ ಹೇಳಿದರೆ, ನಾವು ಈ ಥರ ಹೊಂಡ ಮಾಡುವಾಗ ಸೈಡಿಂದ ಏನಾದರೂ ಕಟ್ಟಿಕೊಂಡ್ರೆ, ಅಂದರೆ ಈ ಬಲೆ ಬರ್ತದಲ್ಲ ಯಾವುದು, ನಾವು ಈ ಸಣ್ಣ ಕಣ್ಣಿನ ಬಲೆಗಳು, ಅದನ್ನು ಸುತ್ತ ಕಟ್ಟಿದರೆ ಭಾರಿ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಅಲ್ಲ, ಇಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡಲಿಕ್ಕೆ ಗೌರ್ಮೆಂಟಿಂದ ಏನಾದರೂ ಧನ ಸಹಾಯ ಸಿಕ್ಕಿದ ಅಥವಾ ಅವರದ್ದು ಪ್ರೋತ್ಸಾಹ? ಈಗ ಮೀನಿನ ಬಗ್ಗೆ ಹೇಳಿದಾರಲ್ಲದೆ
ನಿಮಗೆ ಫೈನಾನ್ಷಿಯಲ್ ಸಪೋರ್ಟ್ ಆ ಥರದ್ದು ಸಬ್ಸಿಡಿ ಆ ಥರದ್ದು ಏನಾದರೂ ಸ್ಕೀಮ್ಗಳು ಸಿಕ್ಕಿದೆ ಅಂದರೆ ಇದಕ್ಕೆ ನರೇಗಾ ಯೋಜನೆಯ ಅಂಡರ್ ಬರ್ತದೆ ಯಾವುದು ಅಂತ ಹೇಳಿದರೆ ನೀರು ಇಂಗುಗುಂಡಿ ಮತ್ತು ಈ ಮೀನನ್ನು ಬೆಳೆಯಲಿಕ್ಕೆ ಇರುವಂಥದ್ದು ಆದರೆ ನಾನು ತಂದೆ ಮತ್ತು ಹೆಂಡತಿಯೆಲ್ಲ ಈ ಟ್ಯಾಕ್ಸ್ ಪೇಯರ್ಸ್ ಆದ ಕಾರಣ ನಮಗೆ ಅದಷ್ಟು ಒಳ್ಳೆಯದಾಗಲಿಲ್ಲ ಅಂಥದ್ದಕ್ಕೆ ಅಪ್ಲೈ ಮಾಡಲಿಕ್ಕೆ ಹಾಗಾಗಿ ನಾನು ಅದನ್ನು ಗೌರ್ಮೆಂಟ್ನವ್ರ ಹತ್ರ ಹೇಳಿದೆ ನಾನು ಆ ವಿಷಯದಲ್ಲಿ ಈ ಸಲ ಧನ ಸಹಾಯದ ಬಗ್ಗೆ ಬೇಡ ಅಂತ ಹೇಳೋ ಉದ್ದೇಶಕ್ಕೋಸ್ಕರ ನಾನು ಅದಕ್ಕೆ ಮತ್ತೆ ಅದಕ್ಕೆ ಈ ನರೇಗಾ ಯೋಜನೆ ಬರಬೇಕಂದ್ರೆ ಸಣ್ಣ ರೈತರಾಗಿರಬೇಕು ಹಾಗೆಲ್ಲ ಕೆಲವೆಲ್ಲ ಉದ್ದೇಶ ಬರ್ತದೆ ಮತ್ತು ಹಾಗಾಗಿ ಇದು ಆ ಇದರಲ್ಲಿ ಬರಲಿಲ್ಲ ಈಗ ಯಾವುದೇ ಧನ ಸಹಾಯ ಸಿಗಲಿಲ್ಲ ಅಂತ ಹೇಳಿದ್ರಲ್ಲ ಎಷ್ಟು ಖರ್ಚು ಬಿತ್ತು ನಿಮಗೆ ಇದಕ್ಕೆ ಹೌದು ಇದರ ಖರ್ಚಿನ ಬಗ್ಗೆ ಹೇಳೋದಾದರೆ ಸಾಧಾರಣ ಇದು ನೆಲ ಸ್ವಲ್ಪ ಒಂದು 2 ಮೀಟರ್ ಕೆಳಗೆ ಸಾಧಾರಣ ಲೆವೆಲೇ ಇತ್ತು ತುಂಬ ಇದಿರಲಿಲ್ಲ ಹಾಗಾಗಿ ಹಿಟಾಚಿ ಖರ್ಚು ಒಂದು 30 ಗಂಟೆಯಷ್ಟು ಹಿಟಾಚಿಯ ಕೆಲಸ ಆಗಿದೆ ಇದರಲ್ಲಿ ಮಣ್ಣನ್ನು ಕೂಡ ನಮಗೆ ಸಾಗಿಸಲಿಕ್ಕೆ ಬರಲಿಲ್ಲ ಅವರೇನಂದರೆ ಸೈಡಿಗೆ ಎತ್ತರಿಸಿಟ್ಟರು ಹಾಗಾಗಿ ಒಂದು 30 ಗಂಟೆಯ ಅಂದಾಜಿಯ ಕೆಲಸ ಮತ್ತು ಈ ಪ್ಲಾಸ್ಟಿಕ್ಕಿಗೆ ಅವರು ಹೇಗೆ ಅಂತ ಹೇಳಿದರೆ ಸಾಧಾರಣ ಅದು ಮೀಟರ್ ಸ್ಕ್ವೇರ್ ಮೀಟ್ರಲ್ಲಿ ರೇಟ್ ಬರ್ತದೆ ನನಗೊಂದು ಅಂದಾಜು ಈ 10 ಲಕ್ಷ ಕೆರೆಯ ಡಿಸೈನಿಗೆ ಒಂದು 65,000 ಅಂದಾಜು ನನಗೆ 65,000-67,000 ಅಂದಾಜಿಗೆ ನನಗೆ ಬಿದ್ದಿದೆ ಪ್ಲಾಸ್ಟಿಕ್ಕಿಗೆ ಸೊ ಹಾಗಾಗಿ ಪ್ಲಾಸ್ಟಿಕ್ಕು ಬಿಡಿಸುವಂತಹದ್ದು ಹಿಟಾಚಿ ಖರ್ಚು ಪೈಪಿನ ಖರ್ಚು ಎಲ್ಲ ಸೇರಿ ನನಗೆ 111,000 ಎಲ್ಲ ಆಗಿದೆ ಹಾಗಾಗಿ ದೊಡ್ಡ ಖರ್ಚು ಅಂತ ಅನಿಸ್ಲಿಲ್ಲ ಯಾಕೆಂದರೆ ಬೋರ್ವೆಲ್ ಹಾಕೋದಾದರೂ ಬೋರ್ವೆಲ್ ಹಾಕಿ ಪಂಪ್ ಇಳಿಸಿ ಮತ್ತು ನಮಗೆ ಅದಕ್ಕೆ ಕರೆಂಟ್ ಕನೆಕ್ಷನ್ ಆಗುವಾಗ ಸಾಧಾರಣ ಇದೇ ರೇಟಿಂದ ಹತ್ತಿರಕ್ಕೆ ಬಂದಿತ್ತು ಅಂತ ಅಭಿಪ್ರಾಯ ಕೂಡ ನಂದಿತ್ತು ಹಾಗಾಗಿ ಅದೇ ರೇಟಿಗೆ ಬಟ್ ಇದರಲ್ಲಿ ನೀರು ನಮಗೆ ಕಾಣ್ತದೆ ಏನೂ ತೊಂದರೆ ಆಗಲಿಲ್ಲ ಮತ್ತು ಡಾಕ್ಟರ್ ಚೇತನ್ ಅಂತ ಇದ್ದಾರೆ ಮಂಗಳೂರಲ್ಲಿ ಅವರು ಏನು ಮಾಡಿದರು ಅಂತ ಹೇಳಿದರೆ ಅವರು ಈ ಕಾರ್ಕಳ ಕೃಷಿ ಇಲಾಖೆಯವರು ಅವರನ್ನು ನನಗೆ ಸಹಾಯಕ್ಕೆ ಕೊಟ್ಟರು ಡಾಕ್ಟರ್ ಚೇತನ್ ಅಂತೇಳಿ ಹಾಗೆ ಬೆಳ್ತಂಗಡಿಯಲ್ಲಿ ಶೈಲಜಾ ಮೇಡಮ್ ಅಂತ ಇದ್ದಾರೆ ಅವರು ಈ ಚೇತನ್ ಅವರನ್ನು ನನಗೆ ಸಂಪರ್ಕ ಮಾಡಿಕೊಟ್ಟರು ಅವರು ಇಬ್ಬರು ನನಗೆ ತುಂಬ ಈ ಕೃಷಿ ಈ ಮೀನಿನ ವಿಷಯದಲ್ಲಿ ತುಂಬ ಸಹಾಯ ಮಾಡಿದ್ದಾರೆ ಏನಂತ ಹೇಳಿದರೆ ಅವ್ರು ಹೇಗೆ ಫುಡ್ ಹಾಕಬೇಕು ಅದನ್ನು ಹೇಗೆ ಮಾಡಬೇಕು ಯಾವ ಥರ ಇರಬೇಕು ಅದರ ಹೇಗೆ ಅದರ ಎಲ್ಲಿಗೆ ಬೆಳಗಿನ ಹೊತ್ತು ಅದಕ್ಕೆ ಹೇಗೆ ಬರಬೇಕು ಅಥವಾ ಫುಡ್ ಯಾವ ಹೊತ್ತಲ್ಲಿ ಹಾಕಬೇಕು ಇಂಥದ್ರೆಲ್ಲ ಬಗ್ಗೆ ತುಂಬ ಅವರು ನನಗೆ ಇದು ಮಾಡಿಕೊಟ್ಟಿದ್ದಾರೆ ಫುಡ್ಡಿನ ಬಗ್ಗೆ ಏನು ಮಾತಾಡಿದ್ರಲ್ಲ ಫುಡ್ ಅಂತ ಹೇಳುವಂಥದ್ದು ಏನದು ಅಂದರೆ ಪರ್ಟಿಕ್ಯುಲರ್ ಆಗಿ ನೀವು ಮಾರ್ಕೆಟಿಂದ ಫುಡ್ ತರ್ತೀರಾ ಅಥವಾ ನಾವು ಮನೆಯಲ್ಲಿರುವಂಥ ಫುಡ್ಗಳನ್ನೇ ದವಸ ಧಾನ್ಯ ಅಂಥದ್ದನ್ನು ಹಾಕಿದರೆ ತಿಂತದ ಈಗ ಚೇತನ್ ಅವರು ಹೇಳಿದ ಅಭಿಪ್ರಾಯದಲ್ಲಿ ಅವರೇನು ಹೇಳಿದ್ದು ಅಂದರೆ ನೀವು ನೆಲಕಡಲೆ ಹಿಂಡಿ ಪ್ಯೂರ್ ನೆಲಕಡಲೆ ಹಿಂಡಿ ಮತ್ತು ಅದಕ್ಕೆ ಚೂರು ಅಕ್ಕಿಯ ತೌಡು ಇದನ್ನು ಮಿಶ್ರ ಮಾಡಿ ದಿನದಲ್ಲಿ 1 ಬಾರಿ ಹಾಕಿ ಅಂತ ಹೇಳಿದರು ಹಾಗೆ ನಾವು ಹಾಕ್ತಾ ಇದ್ದೆ ಒಂದು 4 ತಿಂಗಳವರೆಗೆ ಹಾಕ್ತಾ ಇದ್ದೆ ಈ ಕೂಡಲೇ ಎಂತಾಯಿತು ನಾನು ಹಾಕ್ತಾ ಇದ್ವಿ ಕೂಡಲೇ ನನಗೆ ನನ್ನ ಫ್ರೆಂಡ್ ಪಟ್ಟೆ ಶಿರೀಶಣ್ಣ ಅಂತ ಇದ್ದಾರೆ ಅವರೇನು ಹೇಳಿದರು ನಿಮಗೆ ಅದಕ್ಕಿಂತೆಲ್ಲ ಬೆಟರ್ ಫಿಶ್ಶಿದ ಫುಡ್ ರೆಡಿಮೇಡ್ ಸಿಗ್ತದೆ ಈಗ ನೆಲಗಡಲೆ ಹಿಂಡಿಗೆ ಸಾಧಾರಣ ಒಳ್ಳೆ ಕ್ವಾಲಿಟಿ ಅದಕ್ಕೆ 62 ರೂಪಾಯಿ ಪರ್ ಕೆ ಜಿ ಬೀಳ್ತದೆ ಅದಕ್ಕಿಂತ ಫಿಶ್ ಇದೆ ಅದಕ್ಕೆ ಯಾವುದ್ಯಾವುದು ಅದಕ್ಕೆ ಬೇಕಾದಂಥ ಎಲ್ಲ ನ್ಯೂಟ್ರಿಷನ್ ಇರುವಂಥ ಫುಡ್ಡೇ ಸಿಗ್ತದೆ ಮತ್ತು ಫ್ಲೋಟಿಂಗ್ ಫುಡ್ ಇದರಲ್ಲಿ ಇನ್ನೊಂದು ಏನಾಗ್ತದೆ ನಾವು ಈ ಹಿಂಡಿಯನ್ನು ಹಾಕಿದ ಕೂಡಲೇ ಅದು ಅಡಿಗೆ ಹೋಗ್ತದೆ ಅಡಿಗೆ ಹೋಗಿ ಯಾವುದು ತಿನ್ನದೇ ಇರುವ ಫುಡ್ಡು ಸ್ಲೋಲಿ ಅದು ಪಾಯ್ಸನ್ ಆಗಿ ಕನ್ವರ್ಟ್ ಆಗ್ತದೆ ಆವಾಗ ಕೆಳಗೆ ಸ್ವಲ್ಪ ಮಣ್ಣು ಹಾಕಿದರೆ ಒಳ್ಳೆಯದು ಅಂತ ಹೇಳಿದರು ಅವರು ಬಟ್ ಅದು ಮಣ್ಣೆಲ್ಲ ಹಾಕ್ಲಿಕ್ಕೆ ಅಷ್ಟು ಕಷ್ಟ ಆಗ್ತದೆ ಅಂತ ಹೇಳಿ ಈ ಫ್ಲೋಟಿಂಗ್ ಫುಡ್ ವಿಧಾನ ಬಂತು ನನಗೆ ಸಂಜೆ ಹೊತ್ತು ಈ ಫಿಶ್ಶಿನ ಟೈಮಿಗೆ ನನಗೆ ಸುಮಾರು ಗೆಸ್ಟ್ಗಳು ಕೂಡ ಬರ್ತಾ ಇರ್ತಾರೆ ಹಾಗಾಗಿ ಅದು ಅವ್ರಿಗೆ ನನಗೆ ಅಂತ ಎಂತ ಅಂತ ಹೇಳಿದರೆ ಈ ಸಂಜೆ ಹೊತ್ತಲ್ಲಿ ಗೆಸ್ಟ್ಗಳಿರುವಾಗ ಅದೊಂದು ಫನ್ ಆ್ಯಕ್ಚುಲಿ ನಾವು ಸಂಜೆ ಹೊತ್ತಲ್ಲಿ ಫಿಶ್ಶಿಗೆ ಫುಡ್ ಹಾಕೋದು ಇದೆಲ್ಲ ನಮ್ಮ ಒಂದು ನಿತ್ಯದ ಕೆಲಸ ಆಗಿ ಹೋಗಿದೆ ಹಾಗಾಗಿ ನೀವು ಆಗಲೇ ಕೇಳಿದ್ರಲ್ಲ ಭಟ್ರುಗಳು ಮತ್ತು ಮೀನು ಅಂಥೇಳಿ ಆ ವಿಷಯದಲ್ಲಿ ನನಗೆ ಫನ್ ಎಂತಾದದ್ದು ಅಂತ ಹೇಳಿದರೆ ಇದೆ ನೋಡಿ ಯಾವುದಂತ ಹೇಳಿದರೆ ನನಗೆ ಒಳ್ಳೆ ಖುಷಿ ಆಗ್ತದೆ ಸಂಜೆ ಹೊತ್ತು ಈಗ ಮಾರಾಟದ ಉದ್ದೇಶ ಇನ್ನೂ ಕೂಡ ನಾವು ಏನೂ ಇದರ ಬಗ್ಗೆ ಆಲೋಚನೆ ಮಾಡಲಿಲ್ಲ ಬಟ್ ಆದರೂ ಕೂಡ ನನಗೆ ಬಂದಿರುವ ಮಾಹಿತಿಯ ಪ್ರಕಾರ ಬೆಳ್ತಂಗಡಿಯಲ್ಲಿ ಕೆಲವು ವರ್ತಕರು ಇದನ್ನು ನಾವು ದೊಡ್ಡದಾದ ಮೇಲೆ ಅವರಿಗೆ ಹೇಳಿದರೆ ಪರ್ಚೇಸ್ ಮಾಡ್ತಾರೆ ಈ ಮೂಡಿಗೆರೆ ಬದಿ ಇಂಥ ಬದಿಯಲ್ಲೆಲ್ಲ ತುಂಬ ಇದಕ್ಕೆ ಡಿಮ್ಯಾಂಡ್ ಇದೆ ಅಂತ ಇವರೆಲ್ಲ ನನ್ನ ಈ ಮೀನಿನ ನೋಡಲಿಕ್ಕೂ ಆಯಿತು ಅವರನ್ನು ನಮಗೆ ಮನೆಗೆ ಬರಲಿಕ್ಕೂ ಆಯಿತು ಅಂತ ಹೇಳುವಾಗ ಒಂದು ಬಂದ ಗೆಸ್ಟ್ಗಳು ಇವರೆಲ್ಲ ಇವ ನನ್ನ ಕಾಲೇಜಿನ ವಿದ್ಯಾರ್ಥಿ ಕೂಡ ಸುಶಾಂತ್ ಅಂತ ಹೇಳಿ ಇವನು ಬಾಷಲ್ಲಿದ್ದಾನೆ ಕೆಲಸದಲ್ಲಿ ಇವ ಆ್ಯಕ್ಸೆಂಚರಲ್ಲಿದ್ದಾನೆ ಇದು ಅವರ ಹೆಂಡತಿ ಅವ ನನ್ನ ಅಳಿಯ ಇದು ಮೀನಿನ ಫುಡ್ಡು ಫ್ಲೋಟಿಂಗ್ ಫುಡ್ಡು ಇದು ಸೈಜು 4 mm ಇದು ದೊಡ್ಡ ಮೀನಿನ ಬಾಯಿಯೊಳಗೆ ಹೋಗ್ತದೆ ಸಣ್ಣ ಮೀನು ಇದನ್ನು ಏನು ಮಾಡ್ತದೆ ಅಂತ ಕೇಳಿದರೆ ಕಚ್ಚಿ 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 ಬಿಟ್ಟು ಹೋಗ್ತದೆ ಹಾಗೆ ಅದು ಸ್ವಲ್ಪ ಸ್ವಲ್ಪ ಪುಡಿ ಅದು ನಿಧಾನಕ್ಕೆ ತಿಂತದೆ Thank you.
ಈಗ ಇದರಲ್ಲಿ ಒಟ್ಟು ಎಷ್ಟು ಮೀನುಗಳನ್ನು ಹಾಕಬಹುದು? ಈಗ ಅವರು ಇಲಾಖೆಯವರ ಪ್ರಕಾರ ನಾವು ಸ್ಕ್ವೇರ್ ಫೀಟ್ಗೆ ಒಂದು ಮೀನು ಅಂತ ಅವರು ಹೇಳುವಂಥದ್ದು. ಸಾಧಾರಣ ಇದು ನೋಡಿ 60 ಫೀಟ್ ಉದ್ದ 40 ಫೀಟ್ ಅಗಲ ಉಂಟು ಅಂತ ಹೇಳಿದರೆ ಸಾಧಾರಣ ಒಂದು ರಫ್ಫಾಗಿ ಗುಣಿಸಿದರೆ ನಮಗೆ ಒಂದು 2400 ಮೀನಷ್ಟು ಹಾಕ್ಬೋದು. ನಿಜವಾಗಿಯೂ ಮೀನೇ ಬೆಳೆಸುವ ಉದ್ದೇಶಕ್ಕಾದರೆ ನಾವು ಇಷ್ಟು ದಪ್ಪದ ಪ್ಲಾಸ್ಟಿಕ್ ಹಾಕೋದು ಬೇಡ, ಮತ್ತು ಇಷ್ಟು ಗುಂಡಿ ಕೂಡ ಬೇಡ. 5 ಫೀಟ್ವರೆಗೆ ಮಾತ್ರ ಮೀನು ನೀರಿನ ಒಳಗೆ ಹೋಗುವಂಥದ್ದು, ಅದಕ್ಕಿಂತ ಕೆಳಗೆ ಹೋದರೆ ಈ ಆಕ್ಸಿಜನ್ ಅದಕ್ಕೆ ಸಿಗದ ಹಾಗೆ ಆಗ್ತದೆ. ಇನ್ನು ನಾವೀಗ ಜಾಸ್ತಿ ಮೀನು ಇದರಲ್ಲಿ ಹಾಕಿದರೆ ಆವಾಗ ಅದು ಒಂದು ಮೀನು ಒಂದಕ್ಕೊಂದು ಟಚ್ ಆಗ್ಬೋದು, ಮತ್ತು ಅವರಿಗೆ ಆಕ್ಸಿಜನ್ ಶಾರ್ಟೇಜ್ ಆಗ್ಬೋದು. ಆ ಸಂದರ್ಭದಲ್ಲಿ ನಮಗೆ ಈ ಯಾವುದು ಅದಕ್ಕೆ ಕೃತಕವಾಗಿ ಆಕ್ಸಿಜನ್ ಕೊಡುವಂತಹ ವ್ಯವಸ್ಥೆಗಳು ಮಾಡಬೇಕಾದಿತ್ತು. ಅದು ತುಂಬ ಕಾಸ್ಟ್ಲಿ ಆಗ್ತದೆ. ಈ ಉದ್ದೇಶಕ್ಕೆ ನನಗೆ ಲಾಭದಾಯಕ ಅಲ್ಲ ಅಂತ ಅನಿಸ್ತದೆ. ಈಗ ನೀವು 2400 ಹಾಕಿದ್ದೀರಿ ಅಂತ ಎಣಿಸ್ಕೊಳ್ಳಿ, ಅದು ಆಟೋಮೆಟಿಕ್ಕಾಗಿ ಡಬಲ್ ಆದರೆ ಪುನಃ ಪ್ರಾಬ್ಲಮ್ ಆಗೋದಿಲ್ವಾ ಬ್ರೀಡಿಂಗ್ ಆಗಿ? ಹೌದು, ಅದೆಂತ ಹೇಳಿದರೆ ಈಗ ಇಲಾಖೆಯವರು ಏನು ಹೇಳಿದ್ದಾರೆ ಅಂತ ಹೇಳಿದರೆ ಈ ತಳಿಯ ಮೀನುಗಳು ಅದು 2 ವರ್ಷ ಅಲ್ಲದೆ ಅದು ಆ ಥರ ಬ್ರೀಡಿಂಗಿನ ವಿಷಯ ಬರುವಂಥದ್ದಲ್ಲ. ಹಾಗಾಗಿ 2 ವರ್ಷವರೆಗೆ ಬರೀ ಅವರು ಬೆಳೆಯುವುದೇ, ಸಾಧಾರಣ 1 ಕೆಜಿ ಅಂದಾಜಿಗೆ ಬರ್ಬೋದು ಅಂತ ಅವ್ರು ಹೇಳಿದ್ದಾರೆ. 1 ತಿಂಗಳಿಂದ 1 ವರ್ಷ ಆಗುವಾಗ ಎಲ್ಲ ತಳಿಗಳು ಸಾಧಾರಣ 1 ಕೆಜಿ ಅಂದಾಜಿ ಬರ್ಬೋದು. ಮತ್ತೆ ಕೂಡ ಈಗ ನಾವು 1.5 ವರ್ಷ ಆಗುವಾಗ 1.75 ಕೆಜಿ 2 ಕೆಜಿವರೆಗೆ ಬರ್ಬೋದು. ಆವಾಗ ನಾವು ಇದನ್ನು ತೆಗೆಯುವ ಅಂದಾಜೆ ಹೊರತು ಬ್ರೀಡಿಂಗಿಗೆ ಬಿಟ್ಟರೆ. ಈಗ ತಿಲಾಪಿಯ ಅಂತೆಲ್ಲ ತಳಿಗಳುಂಟು, ಆ ತಿಲಾಪಿಯ ಎಲ್ಲ ಹೇಗೆ ಅಂತ ಹೇಳಿದರೆ ಅದು ಸಾಧಾರಣ 6 ತಿಂಗಳಾಗುವಾಗ ಬ್ರೀಡಿಂಗ್ ಆಗ್ತದೆ. ಆಮೇಲೆ ನೀವು 6 ತಿಂಗಳಾಗುವಾಗಲೂ ತೆಗೆಯದೇ ಇದ್ದರೆ ಅದು ಮತ್ತಷ್ಟು ಮರಿಗಳು ಇದರೊಳಗೆ ಪಾಂಡಲ್ಲಿ ಆಗಿಬಿಟ್ಟು ಅದು ಆವಾಗ ದೊಡ್ಡ ಮೀನುಗಳಿಗೂ ಸಣ್ಣ ಮೀನುಗಳಿಗೂ ತಿನ್ನಲಿಕ್ಕೆ ಆಹಾರದ ಕೊರತೆ ಆಗುವ ಸಂದರ್ಭ ಇರಬಹುದು. ನನಗೆ ಮತ್ತೆ ಅದರಲ್ಲಿ ಹೆಚ್ಚಿನ ಮಾಹಿತಿ ಇಲ್ಲ. ಈಗ ನೀವು ಈಗ ಸಪೋಸ್ ನೀವೇ ಅದನ್ನು ಮಾರಾಟ ಮಾಡುವುದಿಲ್ಲ ಅಂತ ಏನಾದರೂ ಇದು ಮಾಡ್ಕೊಂಡಿದ್ದೀರಿ, ಯಾರಾದರೂ ಅಪ್ರೋಚ್ ಆಗಿದ್ದಾರೆ ಈಗ ನಾನು ಅದನ್ನು ತಗೊಳ್ತೇನೆ ನಮಗೆ ವಹಿಸ್ಕೊಡಿ ಆ ಥರದ ಯಾರದಾದರೂ ಆಫರ್ ಇದೆಯಾ? ಶುರುವಿಗೆ ನನಗೆ ಇಡೀ ಕೆರೆಯನ್ನೇ ಕೊಡಿ ಅಂತ 1-2 ಜನ ಕೇಳಿದರು ಹತ್ತಿರದವರು. ಆಗ ನಾನು ಕೆರೆಯನ್ನು ಕೊಡೋದು ಆದರೆ ನಮಗೆ ಮತ್ತೆ ಫುಡ್ ಹಾಕಲಿಕ್ಕೆ ಅದೇ ಎಂತ ಆಗ್ಬೋದು ಅಂತ ಅಂದಾಜಿರಲಿಲ್ಲ. ಹಾಗಾಗಿ ನಾನು ಶುರುವಿಗೆ ಬೇಡ ಅಂತ ಹೇಳಿದೆ ಅವರ ಹತ್ರ, ಬೇಡ. ಆವಾಗ ನಮಗೆ ಕೂಡ ಅಂದಾಜಿಲ್ಲದ ಕಾರಣ ಎಷ್ಟು ಅದಕ್ಕೆ ದುಡ್ಡು ಕೊಡೋದು ಯಾವುದು ಇಂಥದ್ದೆಲ್ಲ ವಿಷಯಗಳು ಬರ್ತಾಯಲ್ಲ. ಹಾಗಾಗಿ ನಾನು ಬೇಡ ಅಂತ ಹೇಳಿದೆ. ಈಗ ನಮಗೆ ಇದು ಖುಷಿ ಆಗ್ತದೆ, ಯಾಕೆಂದರೆ ಫುಡ್ ಹಾಕೋದು ನಾವೇ ಹಾಕೋದು, ಹಾಗೆಲ್ಲ ಆಗುವಾಗ ನಮಗೆ ಅದೊಳ್ಳೆ ಖುಷಿ ಆಗ್ತದೆ ಸಂಜೆ ಹೊತ್ತು. ಹಾಗಾಗಿ ಇನ್ನು ನಾನು ಕೊಡುವ ಉದ್ದೇಶದಲ್ಲಿ ಕೂಡ ಇಲ್ಲ ಇದನ್ನು. ಮತ್ತು ಮೀನು ಕೊಡುವ ಮಟ್ಟಿಗೆ ಈಗ 1-3 ಜನ ಬೆಳ್ತಂಗಡಿಯಲ್ಲಿ ವರ್ತಕರು ಹತ್ರ ಮಾತಾಡಿದ್ದೇನೆ. ಅವರು ಏನು ಹೇಳಿದ್ದಾರೆ ಅಂತ ಹೇಳಿದರೆ ಒಳ್ಳೆ ಬೆಳೆದಾಗ ಅಂದರೆ ಸಾಧಾರಣ 1.75 ಕೆಜಿ ದಾಟಿದಾಗ ಇದಕ್ಕೆ ಸಾಧಾರಣ ಆಗ ಒಂದು ನಾನು ಯಾವಾಗ ಮಾತಾಡಿದ್ದೇನೆ ಆವಾಗ ಕೆಜಿಗೆ ದರ 150 ರೂಪಾಯಿ ಆಗಿ ಅವರು ಮಾತಾಡಿದ್ದಾರೆ. ಸೊ ಈಗ ಇನ್ನು ಹೇಗೆ ಅಂತ ನನಗಿನ್ನು ಅದರ ಮಾಹಿತಿ ಇಲ್ಲ. ಒಂದು ಅಂದಾಜೀಗ ನೆಕ್ಸ್ಟು ಮಳೆಗಾಲದಕ್ಕಿಂತ ಮೊದಲು ನನ್ನ ಪ್ರಕಾರ ಆವಾಗ ನೀರನ್ನು ಸ್ವಲ್ಪ ಡೌನ್ ಮಾಡುವಂಥದ್ದು, ಡೌನ್ ಮಾಡಿ ಮಳೆಗೆ ಹೇಗೆ ಆಟೋಮೆಟಿಕ್ ತುಂಬುತ್ತಲ್ಲ ಆ ಟೈಮಲ್ಲಿ ಮೀನನ್ನು ತೆಗೆಯುವ ಅಂತ ಅಂದಾಜಲ್ಲಿ ಇದ್ದೇನೆ ಈಗ ಸದ್ಯಕ್ಕೆ. ಈಗ ಹೆಚ್ಚಿನ ಅಂತ ಹೇಳಿದರೆ ಇದು ನನ್ನ ಪ್ರಥಮ ವರ್ಷದ ಅನುಭವ, ಹಾಗಾಗಿ ತುಂಬ ನಾನು ಮೀನಿನ ಬಗ್ಗೆ ಹೇಳಲಿಕ್ಕೆ ಇನ್ನೂ ಕೂಡ ಅಷ್ಟೊಂದು ಶಕ್ತನಾಗಲಿಲ್ಲ ಅಂತ ನನ್ನ ಅಭಿಪ್ರಾಯ. ಬಟ್ ಎಲ್ಲರಿಗೂ ಕೂಡ ಮೀನಿನಲ್ಲಿ ಒಂದು ನಾವೀಗ ಕಂಡುಕೊಂಡದ್ದು ಅಂತ ಹೇಳಿದರೆ ಮೇಜರಾಗಿ ನಮಗೆ ಇದರಲ್ಲಿ ಒಂದು ಕಮರ್ಷಿಯಲ್ ವ್ಯಾಲ್ಯೂಗಿಂತ ನಮಗೆ ಮನಸ್ಸಿಗೆ ಸಿಗುವಂಥ ಒಂದು ಸಂತೋಷ. ನಾವು ಕಾಲೇಜಿಂದ ತುಂಬ ಕೆಲಸ ಮಾಡಿ ದಂಡು ಬಂದಾಗ ಅಲ್ಲಿ ಹೇಗೆ ಹೊಸ ಹೊಸ ವಿದ್ಯಾರ್ಥಿಗಳೊಟ್ಟಿಗೆ ಮಾತಾಡ್ತೇವೋ ಅಲ್ಲಿ ಇಲ್ಲಿ ಕೂಡ ಹಾಗೆ ಮೀನಿನೊಟ್ಟಿಗೆ ಮಾತಾಡಲಿಕ್ಕೆ ನಮಗೆ ಕೂಡ ಸಿಗ್ತದೆ. ತುಂಬ ಒಂದು ಸಂಜೆ ಹೊತ್ತು ಒಳ್ಳೆ ಆನಂದ ಆಗ್ತದೆ. ರಿಲ್ಯಾಕ್ಸಿಂಗ್. ಹಾಂ, ಮೇಜರಾಗಿ ಹಾಗೆ ಹೇಳಿದೆ, ರಿಲ್ಯಾಕ್ಸಿಂಗ್.